ಮಕ್ಕಳಾದೆಮ್ಮನು ಅಕ್ಕರೆಯಿಂ ಸಲಹಿ ನಕ್ಕು ನಗಿಸಿದವೋ ಪೂಜ್ಯ ತಂದೆ ಚಿಕ್ಕ ಕಾಣಿಕೆಗಿದನು ಭಕ್ತಿಯಂ ಅರ್ಪಿಸುವೆ ಚೊಕ್ಕ ಮನಸ್ಸಿನ ನಿಮ್ಮ ನೆನಪಿಗೆಂದೆ
ಜಮೀನ್ದಾರ್ ಬರ್ತಾ ಇದ್ದಾರೆ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಕೈ ಮಾಡಿಸಿ ಬುದ್ರಿ, ಕೈ ಮಾಡಿ, ಕೂತ್ಬಿಡಿ ಬುದ್ರಿ. ವರ್ಷಗಳ ಕಾಲ ಸಂತೋಷವಾಗಿ ಬಾಳು. ಆದ್ಯ ಬ್ರಹ್ಮಣ ವರಾಹೇ ವೇದ ವರಾಹ ಕಲ್ಪೇ ವೈವಸ್ವದ ಮನ್ಮಂತ್ರೆ ಅಷ್ಟಾವೇ ದಂಬೂತಿವೇ ಬರಕಂಡೆ ಗಟ್ಟಿಮೇಳಂ ಗಟ್ಟಿಮೇಳಂ ಮಾಂಗಲ್ಯಂ ತಂಡು ಮಾನೇ ನಾ ಮಮ ಜೀವನ ಹೇತು ನಾಂ ಕಂಡೇ ಬದ್ನಾಮಿ ಸುಮೇದು ಜೀವನ Thank you.
ನೋಡಿದೆ ಯಾರಿಗೆ ಗೊತ್ತ ಯಾರಿಗೆ ನಿನಗೆ
ಸದಾಶಿವನಿಗೆ ಅದೇ ಧ್ಯಾನವಂತೆ. ಇನ್ಯಾವ ಧ್ಯಾನ ಮಾಡ್ಲಿ? ಸಾಕು ಸಾಕು, ಅಣ್ಣ ಹೇಳಿದ್ ಕೇಳಿಸಿಲ್ವೇನು, ಸುಮ್ನೆ ಕೂತ್ಕೋ. ಕೂತ್ಕೋಬೇಕ. ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಿ? ಹೋಗೋಣ, ಹೋಗಿ ಏನಾಯ್ತು ಅಂತ. ನೋಡಿ, ನಮ್ಮಿಂದ ಒಂದು ದೊಡ್ಡ ತಪ್ಪಾಗೋಯ್ತು. ನೋಡಿ, ನೋಡಿ, ನಾವು 5 ಜನ ಇಲ್ದಿರೋ ಹೊತ್ತಿನಲ್ಲಿ ಯಾರೋ ಒಬ್ಬ ಬಾಗಿಲು ಮುರಿದು ಒಳಗಡೆ ನುಗ್ಗಿ ನಮ್ಮವ್ರನ್ನೆಲ್ಲ ಹೊಡೆದು ಆಮೇಲೆ ಏನಾಯ್ತು? ಅವಳಿಗೆ ಮಕ್ಕಳು ಹೊಡೆದು. ವೈದ್ಯರ ತೊಲೆ ತುಂಡುಗಳಂಗಿತ್ತು. ಇಷ್ಟೆಲ್ಲ ನಡೀತು ಅಂದ್ರೆ ಅವ್ರು ಯಾರಾಗಿ ಯಾರೇ ಆಗಿರ್ಲಿ, ಈ ಸಿಂಹದ ಗುಹೆ ಹೊಕ್ಕೋಗಿರೋ ಆ ಪುಣ್ಯನ ಹುಡುಕಿ ಚಿರು ಸಹಿತ ಹೇಳ್ಕೊಂಡು ಬರಬೇಕು. ಅದು ನಿನ್ ಕೆಲ್ಸ. ಆಮೇಲೆ ಈ ಚಿರತೆ ಅವನನ್ನ ನೋಡ್ಕೊಳುತ್ತೆ, ಇಲ್ಲ ನಿಮ್ಮನ್ನ ನೋಡ್ಕೊಳುತ್ತೆ. ಹಾ
ಹೋಗಿ. ನಾನು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ಅಪಾಯದಿಂದ ದೂರ. ನಾನು ಅವರ ಕಡೆಯವನಲ್ಲ, ನಾನೇ ಬೇರೆಯವನು. ನಿನ್ನ ಸಂಶಯಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಮಾತು ಸುಳ್ಳಲ್ಲ. ನೀನು ಎಚ್ಚರವಾಗಿರುವಾಗಲೇ ಅವರು ನಿನ್ನನ್ನು ಎತ್ಕೊಂಡು ಹೋಗಿ ಎಚ್ಚರ ತಪ್ಪಿಸಿದ್ರು. ನಾನು ನೀನು ಎಚ್ಚರ ತಪ್ಪಿರುವಾಗ ಇಲ್ಲಿಗೆ ನಾನು ಕರ್ಕೊಂಬಂತು ನಿನ್ನನ್ನು ಎಚ್ಚರಿಸಿದೆ. ಇಷ್ಟೇ ಸಾಕಾ? ಇನ್ನೂ ಸಾಕ್ಷಿ ಬೇಕಾ? ಅಳಬೇಡ ತಂಗಿ, ಅಳಬೇಡ ತಂಗಿ, ಅಳಬೇಡಪ್ಪ. ನೀನು ನನ್ನ ತಂಗಿ ಅಲ್ಲಿಯ? ಹೌದಮ್ಮ, ನೀನು ನನ್ನ ತಂಗಿ ಅಲ್ಲಮ್ಮ. ಅಣ್ಣ ಕ್ಷಮಿಸ್ಬೇಡ ಅಣ್ಣ, ನಿನ್ನ ಮೇಲೆ ನಾನು ಅನುಮಾನ ಪಟ್ಟೆ, ನನಗೆ ಕ್ಷಮಿಸ್ಬೇಡ ಅಣ್ಣ. ನನ್ನ ಕಂಬನಿ ಹರಿಸ್ತು, ಈ ಕೈ ನನ್ನ ಕಂಬನಿ ಒರೆಸ್ತು. ಇಂಥ ಕೆಲಸಕ್ಕೋಸ್ಕರವಾಗಿ ನನ್ನ ಕೈಗಳು ಮೀಸಲಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಮ್ಮ. ತಂಗಿ ತಂಗಿ ಅಂತ ಅನ್ಬೇಡ ನನ್ನ. ಯಾಕಮ್ಮ ನಿನ್ನಂತವನಿಂದ ತಂಗಿ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ತಂಗಿ, ಹೆಣ್ಣಿಗೆ ಶೀಲಾನೇ ಸರ್ವಸ್ವ, ಅದನ್ನೇ ಕಳ್ಕೊಂಡ್ ಬಿಟ್ಟಿದ್ದೀನಿ ನಾನು. ನೀನು ಕಳ್ಕೊಳ್ಳಿಲ್ಲಮ್ಮ, ಅವರ ಕಳೆದು ಬಿಟ್ರಮ್ಮ. ನಾನು ಉಳ್ಕೊಂಡಿದ್ದೀನಲ್ಲ. ನೀನು ಉಳ್ಕೊಳ್ಳೇಬೇಕಮ್ಮ, ಅಪವಿತ್ರವಾದ ಮೇಲೆ. ನಿನ್ನ ಆತ್ಮ ಪವಿತ್ರವಾಗಿದೆಯಲ್ಲಮ್ಮ, ಅದು ಲೋಕದ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೆಟ್ಟರೆ ಕೈ ಹಿಡಿಯೋಲ್ಲ, ಬದುಕಿದ್ರೆ ನೋಡಿ ಸಹಿಸೋಲ್ಲ. ಈ ಸಮಾಜದಲ್ಲಿ ನಾವು ಕುರುಡರಾಗೇ ಬಾಳ್ಬೇಕೇನಮ್ಮ? ಅಯ್ಯೋ, ನನಗೇನೇನು ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲೂ ಬರೀ ಕತ್ತಲೆನೆ. ಕತ್ತಲಲ್ಲೇ ದೀಪ ಉರಿಸಬೇಕಮ್ಮ. ನಾನೇ ಉರಿತಾ ಇದ್ದೀನಲ್ಲ ಅಣ್ಣ. ತಂಗಿ ತಂಗಿ, ನೀನು ಬಾಳ ತಂದಿದ್ದೀಯ, ಆಮೇಲೆ ಬಂದು ಎಲ್ಲ ಹೇಳ್ತೀರಿ. ನಾಲ್ಕು ದಿವಸ, ನಾಲ್ಕೇ ನಾಲ್ಕು ದಿವಸ ಸುಧಾರಿಸ್ಕಮ್ಮ, ಸುಧಾರಿಸ್ ಹೇಳ್ಬಾರ್ದಮ್ಮ, ಹೇಳ್ಬಾರ್ದಮ್ಮ. ನೀವು ತಿಂದ್ರಲ್ಲ, ಈಗ ನಾನು ಹೊಟ್ಟೆಗೆ ತಿಂತೀನಿ, ನೀವು ತಿನ್ನಿ. ಗೋಕುಳ ಅವ್ರಿಗೂ ತಂದು ಕೊಡೋ ತಿನ್ಲಿ, ಅವರಿಂದ ನಾವು ತಿಂದಿತ್ತು. ನೀನೇನಾದ್ರೂ ತಂದು ಕೊಟ್ಟೆ, ನೀನು ಉಳಿಯಾಕಿಲ್ಲ. ಹೇಗೆ ನೋಡ್ತಾ ಇದ್ದಾರೆ ನೋಡು, ಅಲ್ಲಿರೋದು ಯಾಕೆ ನೋಡಕ್ಕಲ್ವಾ? ನಮ್ಮ ಅವಮಾನಕ್ಕೆ ಕಾರಣ ಆದ ಅವನು ಯಾರೇ ಆಗಿರ್ಲಿ, ಅವನು ಕಂಡು ಹಿಡಿಯಲೇಬೇಕು. ನಮಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವನು ಕಂಡು ಹಿಡಿದು ನಮ್ಮ ಬದಲಾಗಿ ಅವನೇ ಚಿಂತೆ ಬಾಯಿ ಕಳಿಸ್ತೇವೆ.
ನಾನು ಏನು ಅಪರಾಧ ಮಾಡ್ತೀನಿ ಅಂತ ಈ ಶಿಕ್ಷೆಗೆ ಗುರಿ ಮಾಡಿದೆ. ನೀನು ಹೆಣ್ಣು, ನಾನು ಹೆಣ್ಣು, ಆದ್ರೆ ನೀನು ದೇವತೆ, ಜಗದೋದ್ಧಾರಕಳು, ನಾನು ಸಾಮಾನ್ಯ ಮನುಷ್ಯಳು. ಈ ಆಬಲೆ ಹೆಂಡಲ್ ಬೇರೆ ನಡೆದ ಅತ್ಯಾಚಾರ ಅನ್ಯಾಯ ನಿನಗೆ ಗೊತ್ತಾಗ್ಲಿಲ್ವೇ? ನಿನಗೆ ಗೊತ್ತಾಗ್ಲಿಲ್ಲ ಅಂತ ಕಾಣಿಸುತ್ತೆ. ಆಗ ಮುಕ್ಕೋಟಿ ದೇವತೆಗಳು ರಾಕ್ಷಸರ ಕಾಟ ತಡೀಲಾರದೆ ನಿನ್ನ ಸೃಷ್ಟಿ ಮಾಡಿದ್ರು. ನೀನು ಪರಾಶಕ್ತಿ ರೂಪದಲ್ಲಿ ಬಂದು ಅವರಿಗೆ ಅಭಯಹಸ್ತ ನೀಡಿ ಅವ್ರನ್ನ ಕಾಪಾಡ್ದೆ. ನಾನು ದೇವತೆ ಆಗಿದ್ರೆ ನೀನು ನನಗೆ ಸಹಾಯ ಮಾಡ್ತಾ ಇದೀಯೋ ಏನೋ, ಅದಕ್ಕೆ ನನಗಾದ ಅನ್ಯಾಯ ನಿನ್ನ ಕಣ್ಣಿಗೆ ಬೀಳಲಿಲ್ಲ. ಈಗ ಅರ್ಥವಾಯ್ತು ನಿನ್ನ ಮನಸ್ಸು ಎಷ್ಟು ಕಠಿಣ ಅಂತ. ಏನ್ ಮಾಡುದು, ಕಲ್ಲ ಕೂತ್ಬಿಟ್ಟಿದ್ಯ? ಈ ಕಲ್ಲಿನ ಮುಂದೆ ನಾನು ಎಷ್ಟು ಗೋಳಾಡಿದ್ರೆ ಏನ್ ಪ್ರಯೋಜನ, ಏನ್ ಪ್ರಯೋಜನ? ಅಯ್ಯೋ ಅಯ್ಯೋ, ನನ್ನ ವಂಶವೇ ಹಾಳಾಯ್ತು, ನನ್ನ ಬಾಳ ನುಚ್ಚು ನೂರಾಯ್ತು. ಇಲ್ಲಿ ಅಪ್ಪಿದ್ರ ದೇಹ ಯಾತಕ್ಕೆ ಹೇಳು, ಯಾತಕ್ಕೆ? ಈಗ ನನಗೆ ಉಳಿದಿರೋದು ಒಂದೇ ದಾರಿ, ಒಂದೇ ದಾರಿ. ಕೇಳಿಸ್ತೋ ಇಲ್ವೋ ಯಾರು ಗೊತ್ತಪ್ಪ? ಅದನ್ನ ತಿಳ್ಕೊಳ್ಳೋ ಶಕ್ತಿ ನಮ್ಗಿದ್ದಿದ್ರೆ ನಾವ್ ಯಾಕೆ ದಿನಾ ಪೂಜೆ ಮಾಡಿ ಬೇಡ್ಕೋಬೇಕಾಗಿತ್ತು? ಒಳ್ಳೇದ್ ಮಾಡ್ಲಿ ಅಂತಪ್ಪ. ಅಂತೆ ದೊಡ್ಡವರು ಚಿಕ್ಕವರು ಕಣ್ಣನ್ನು ಒರೆಸ್ಬೇಕು ಅಂತದ್ರಲ್ಲಿ ಈ ಪುಟ್ಟ ಕೈಗಳು ನನ್ನ ಕಣ್ಣನ್ನು ಒರೆಸ್ತಾ ಇವೆ. ಇದು ಯಾರ್ಲಿ ಇಲ್ಲೇ ಮಗು, ನೀನ್ ಯಾರಪ್ಪ? ನಾನು ನಾನೇ. ನಿನ್ ಹೆಸರೇನು? ಗೋಪಿ. ನೀನ್ ಆರ್ಕೋ. ಎಷ್ಟು ಮುದ್ದಾಗಿ ಮಾತಾಡುತ್ತೆ ಅಂತ ಯಾರ್ದಣ್ಣ ಈ ಮಗು? ಎಲ್ಲ ಗೊತ್ತಾಗುತ್ತೆ, ನಡೆಯಮ್ಮ ನನ್ನ ಜೊತೆ. ಈ ಮಕ್ಕಳು ನನ್ ಜೊತೆ ಅಲ್ವಾ? ಯಾರ್ದಣ್ಣ? ಅಣ್ಣ ಹೇಳಣ್ಣ, ಈ ಮಕ್ಕಳೆಲ್ಲ ಯಾರ್ದು? ಒಬ್ಬರದಲ್ಲ. ಅಂದ್ರೆ ಒಬ್ಬೊಬ್ಬರಿಗೂ ಒಬ್ಬೊಬ್ಬ ತಾಯಿ. ಆ ತಾಯಿಂದ್ರೆಲ್ಲ ಎಲ್ಲಿ? ದೂರ, ಬಹಳ ದೂರ ಹೊರಟು. ಮತ್ತೆ ಯಾವಾಗ ಬರ್ತಾರೆ? ಮತ್ತೆ ಅವ್ರು ಬರೋದಕ್ಕೆ ಸಾಧ್ಯವೇ ಇಲ್ಲಮ್ಮ. ಅಂತ ಸ್ಥಳಕ್ಕೆ ಹೊರಟು ಹೋದ್ರು ತಮ್ಮ ತಾಯಂದ್ರಿಗೋಸ್ಕರ ಈ ಮಕ್ಕಳೆಲ್ಲ ಅಳತಾ ಇವೆ.
ಅವರಿರೋ ಸ್ಥಳಕ್ಕೆ ಇವರ ಹಾಡು ಕೇಳಿಸುತ್ತೆಯೇ, ಸತ್ತ ತಾಯಂದ್ರ ಬಂದು ಇವರಿಗೆಲ್ಲ ಸಮಾಧಾನ ಮಾಡ್ತಾರೆಯೇ, ಇವರನ್ನು ಪಾರಿಸ್ತಾರೆ. ಇದಕ್ಕೆ ಯಾರ ಕಾರಣ? ನಿನಗೆ ಗೊತ್ತು. ನನಗೆ? ಹೌದು. ನಿನ್ನನ್ನು ಯಾರು ಈ ಸ್ಥಿತಿಗೆ ತಂದ್ರು ಅವರೇ ಇದಕ್ಕೆಲ್ಲ ಕಾರಣ. ತಂಗಿ ಅಷ್ಟೇ ಅಲ್ಲ. ಸಾಕಣ್ಣ, ಇಷ್ಟಕ್ಕೆಲ್ಲ ಯಾರು ಕಾರಣರು ಅನ್ನೋದು ನನಗೆ ಗೊತ್ತಾಯ್ತು. ಅವರೇ 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 ಆ ನರಪಿಶಾಚಿದ್ರು. ನನ್ನೊಬ್ಬಳು ಬಾಳದ್ನೇ ಅವ್ರು ನಾಶ ಮಾಡಿದ್ರು ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ ಇಲ್ಲ, ಎಷ್ಟೋ ಜನ ಅಕ್ಕ ತಂಗಿರು ಬಾಳದ್ನೇ ಅವ್ರು ಬಲಿ ತಗೊಂಡಿದ್ದಾರಲ್ಲ. ನಿನ್ನ ಅಕ್ಕ ತಂಗಿರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ದು ನಿನ್ನಿಂದ. ನನ್ನಿಂದ? ಹೌದು, ನಿನ್ನಿಂದ. ಅದು ಯಾಕೆ ಸಾಧ್ಯ? ಅಸಾಧ್ಯ ಅಂದ್ರೆ ಯಾವುದು ಸಾಧ್ಯವಾಗಲ್ಲ. ನಾನು ಹೆಣ್ಣು, ಗಂಡಾಗಬೇಕು. ನಾನು ಅಬಲೆ, ಸಬಲೆ ಆಗ್ಬೇಕು. ಅದು ಸಾಧ್ಯವೇ? ಸಾಧ್ಯವಾಗಲೇಬೇಕು. ಅದನ್ನು ನೀನೇ ಯಾಕೆ ಮಾಡ್ಕೊಡ್ದು? ನಾನು ಮನಸ್ಸು ಮಾಡಿದ್ರೆ ತಂಗಿ ಯಾವುದ ಸಾಧ್ಯ? ಮತ್ತೆ ಯಾಕೆ ಮಾಡ್ಲಿಲ್ಲ? ಅದಕ್ಕೆ ಪ್ರಬಲವಾದ ಕಾರಣ ಇದೆಯಮ್ಮ. ದಯವಿಟ್ಟು ಅದನ್ನು ಮಾತ್ರ ಕೇಳ್ಬೇಡಮ್ಮ. ಅಂದ್ರೆ ನಿನ್ ಜೀವನದಲ್ಲಿ ಕೂಡ ದೊಡ್ಡ ದುರಂತದ ಕಥೆಯೇ ನಡೆದೋಯ್ತಮ್ಮ. ಸಮಯ ಬಂದಾಗ ನಾನೇ ಅದನ್ನು ವಿವರಿಸ್ತೀನಿ ಅಮ್ಮ. ನನ್ನ ಉದ್ದೇಶಕ್ಕೆ ನೀನು ಸಾರಿಗೀತವಾಗಲೇಬೇಕು. ಹಾಗಂದ್ರೆ? ಅತ್ಯಾಚಾರ ನಡೆದಿರೋದು ಒಂದು ಹೆಣ್ಣಿಗೆ, ನೊಂದಿರೋ ಹೆಣ್ಣು ಇದರ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು, ಅದು ನನ್ನ ಉದ್ದೇಶ. ಆ ಹೆಂಗಸರನ್ನ ನಾನು ಉಳಿಸೋದಕ್ಕೆ ಆಗಲಿಲ್ಲಮ್ಮ, ನಿನ್ನ ಮಾತ್ರ ಉಳಿಸೋದಕ್ಕೆ ನನ್ನ ಕೈಯಿಂದ ಆಯ್ತು. ಈ ಕರ್ತವ್ಯ ನೀನು ಮಾಡಬೇಕು. ನನಗೇನು ತೋಚ್ತಾ ಇಲ್ಲ. ಒಂದ್ ನಾಲ್ಕು ದಿನದ ಅವಕಾಶ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಚೆನ್ನಾಗಿ ಆಲೋಚನೆ ಮಾಡಮ್ಮ, ಚೆನ್ನಾಗಿ ಆಲೋಚನೆ ಮಾಡು. ತಂಗಿ, ಆ ಹೆಂಗಸರಾಗೆ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ತಾನೇ? ಭಾಷೆ ಕೊಡಮ್ಮ. ಸಂತೋಷಮ್ಮ, ಸಂತೋಷ, ನಂಬಿ ಸಂತೋಷ. ಓಡ್ಬೇಡ ನಿಲ್ಲು, ಓಡ್ಬೇಡ ನಿಲ್ಲು. ಕಾಣಕ್ಕಿಲ್ವಾ ಕೈನಲ್ಲಿರೋ ತೂಕ? ಏ ಶೋಟ್ ಉದ್ದ ಇದೆಯಾ, ಎತ್ತಾಕ್ಬಿಟ್ಟೆ ಹಾಲ್ನೆಲ್ಲ ನೆಲ ಕುಡಿದು ಬಿಡುತ್ತೆ. ಆಮೇಲೆ ಆ ಮಕ್ಕಳ ಜೊತೆಲಿ ನೀನು ಉಪವಾಸ ಅಷ್ಟೆ. ನಾನು ಯಾವಾಗ್ಲೂ ಹೇಳೋ ಸರಿನೇ ಅಮ್ಮ. ಅಯ್ಯೋ ನನಗೆ ಜ್ಞಾಪನೇ ಇಲ್ಲ ನಾನು ಸುಸ್ತಾಗಿರೋದು. ಒಳ್ಳೆ ಸಮಯಕ್ಕೆ ಜ್ಞಾಪಿಸ್ತೆ. ಕೂತ್ಕೋ ಕೂತ್ಕೋಪ್ಪ ಕೂತ್ಕೋ. ಅಬ್ಬಬ್ಬ ಸುಸ್ತು, ಗಂಟ್ಲೆಲ್ಲ ಒಣಗ್ತಾ ಇದೆ. ನೀರು 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 ಕಾಣಿಸ್ತಾ ಇಲ್ವಾ? ಇಲ್ಲು ಕ ನನ್ ಬುದ್ಧಿಗೆ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲದ್ರು ಅಂದಾಗೆ ಹಾಲಿರೋ ನೀರು ಹಾಕ್ಬೇಕು. ಇಲ್ಲ ನಾನು ಹಾಲ ನೀರು ಅಂತ ಕುಡಿತೀನಿ. ನಾನಲ್ಲಿ ಹೇಳಿದೆ ಹಾಲು ಕುಡಿತೀನಿ ಅಂತ. ನಾನು ಹಾಲು ಕುಡಿಯಲ್ವಲ್ಲ, ಏನಿದ್ರು ಬರೀ ನೀರೆ. ಹೋಗೋಣ ಹೋಗೋಣ. ಹ್ಮ್, ಹಾಗೇನೆ ಒಂದು ಕೆಲಸ ಮಾಡ್ತಾ.
ತೋರ್ಸ ಅಂದ್ರೆ ಎಲ್ಲ ನಿಮ್ ಮನೆ ನೀನೊಬ್ಬನೇ ಬಂದಿದ್ಯಾನ? ಎಲ್ಲ ನಿಮ್ ಮಾಮ ಏನಾಗಣ್ಣ ಆ ಹುಡುಗರಾತ ಏನ್ ಹುಡುಗಾಟ ಒಬ್ಬಣ್ಣ ಕರಿತಾ ಇದ್ದಾನ ಬಾ ಏನ್ ಕೆಲಸ ಮಾಡ್ಬಿಟ್ಟಿದ್ದು ಸದ್ಯ ದೇವ್ರ ದೊಡ್ಡನು ಬಂದ ಗಂಟಾಂತರ ತಪ್ಪು ಗೋಪಿ ಅವ್ರು ಕಳ್ರು ಕಣು ಅಷ್ಟೇ ಅಷ್ಟೇ ಬಾಗಡ್ದ ಬಂದವರಿಗೆಲ್ಲ ನಕಲಿ ಪ್ರೀತಿ ತೋರಿಸಿ ಹಂಗೆ ಮರಳು ಮಾಡಿ ಅವ್ರ ಹತ್ರ ಇರೋದನ್ನೆಲ್ಲ ಸೆಳ್ಕೊಳ್ಳೋ ಅಂತ ಜನ ಅವ್ರ ನಕಲಿ ಪ್ರೀತಿ ಹಾಗೆ ಈ ಒಡವೆನು ನಕಲಿನೇನು ಅದಾ ನಿನ್ ಅನುಮಾನ ನಿನ್ ಗೊತ್ತಿಲ್ಲ ಪ್ರೀತಿ ನಕಲಿ ಆದ್ರು ಎಳ್ಕೊಳ್ಳೋದ್ ಅಸ್ಲಿನೇ ಹಾಗಾದ್ರೆ ಇದೆಲ್ಲ ಅಸ್ಲಿನೇ ಅನ್ನು ರಂಗಸಾನಿ ಅಂದ್ರೆ ಏನ್ ಅನ್ಕೊಂಡಿದ್ಯ ನೋಡಕ್ ಹಂಗಿದ್ರೇನು ಬರೀ ತಳಕ್ನಲ್ಲಿ ಎಲ್ಲ ಮುಗಿಸ್ಬಿಡ್ತಾಳೆ ಅವಳ ಮುಖಾನ ಇನ್ನು ನಾಲ್ಕ್ ದಿವಸ ಅವಳು ಉಳ್ಕೊಂಡಿದ್ರೆ ಇನ್ನಷ್ಟು ಗಂಟು ಮಾಡೋಳು ಅದು ನಮ್ಗೂ ಸಿಗೋದು ಅನ್ಯಾಯವಾಗ ಮುಗಿಸ್ಬಿಟ್ಟಲ್ಲ ಒಳಗಡೆ ಏನ್ ನಡೀತು ಗೊತ್ತೇನ್ರು ಕಬ್ಬಿಣದ ಪೆಟ್ಟಿಗೆ ಬೀಗ ಕೊಟ್ಟು ಎಲ್ಲ ತಗೊಂಡು ಹೋಗಿ ಅಂತ ಹೇಳ್ದವಳು ನಾನು ಪೆಟ್ಟಿಗೆ ತೆಗೆ ತಿರುಗಿದ್ರೆ ಬೆನ್ನಿಗೆ ಚೂರಿ ಹಾಕಕ್ ಬರೋದ ಅದಕ್ಕೆ ಡುಮ್ ಅನಿಸ್ಬಿಟ್ಟೆ ಬೇಡ ಅವಳ ಮಗಳ ತಿಮ್ಮಸಾನಿ ಅವಳಲ್ಲ ಈ ಅಂತ ಅವಳು ಕುಲ್ಕಿ ಬಳಕಿ ಭಿನ್ನಣ ತೋರಿಸಿ ಜನಗಳಿಂದ ಸುಲಿತಾಳೆ ನಾವು ಅವಳನ್ನು ಸುಲಿಯೋಣ ಯೋಚನೆ ಮಾಡ್ಬೇಡ ಹೊಡೆದೇ ಹೊಡೆಯುತ್ತೆ ಖಂಡಿತ ಹೊಡೆಯುತ್ತ
ಸುಂದರ ಹತ್ತಿ ದೂರ ಹೋಗ್ಬಿಟ್ಟಿದ್ದ, ಅವ್ನು ಹಿಡಿಯೋಕಾಗಲಿಲ್ಲ. ಇದೆಲ್ಲ ಏನು ದೌಚಿತ್ಯಲ್ಲಿ? ತಡೆ ಇವತ್ತು ತುಂಬಾ ಒಡವೆಗಳನ್ನ ಲೂಟಿ ಮಾಡ್ಕೊಂಡು ಬಂದಿದ್ವಿ. ಅದೆಲ್ಲ ತುಂಬ ಒಪ್ಪಿಸೋದ್ರೊಳಗೆ ಯಾರೋ ಒಬ್ಬ ಹಿಂದಿಂದ ಬಂದು ನಮ್ಮನ್ನೆಲ್ಲ ಹೊಡೆದು ಅದನ್ನೆಲ್ಲ ದೋಚ್ಕೊಂಡು ಹೊರಟ್ಬೋದು. ಅವನೊಬ್ಬ ನೀವ್ ಐಚ್ಯನ ಹೇಳ್ತೀನಿ ಅಂತ ಅನ್ನೋದಕ್ಕೆ ಇಷ್ಟು ದಿವಸದ ಮೇಲೆ ನಮಗೊಬ್ಬ ಪ್ರಬಲವಾದ ಶತ್ರು ಹುಟ್ಟುಕೊಂಡಿದ್ದಾನೆ. ಅವತ್ತೊಂದು ದಿವಸ ಆ ಹುಡುಗಿನ ಹೊತ್ಕೊಂಡು ಹೋದವನು ಇವನೇ ಇರಬೇಕು ಅಂತ ಕಾಣುತ್ತೆ. ಯಾರೇ ಆಗಿರ್ಲಿ ಅವನ್ನ ಹುಡುಕಿ ಜೀವಿ ಸಹಿತ ಹೇಳ್ಕೊಂಡು ಬರಬೇಕು, ಇಲ್ಲ ನಿಮ್ ಧರ್ಮ ಸುಲಿದು ನೇತಾಕ್ಬಿಡ್ತೀನಿ. ಹುಷಾರ್ ನಮ್ಮ ಪಾಪಗೆ ಸ್ನಾನ ಆಯ್ತು, ನಮ್ಮ ಪಾಪಗೆ ಸ್ನಾನ ಆಯ್ತು. ರಾಮಬಿಂಬ ಅಜೋ ಅಜಪ್ಪ ಎಲ್ಲ ಒಂದೊಂದಪ್ಪ ಒದ್ದೆಲ್ಲ ಒಂದೊಂದಪ್ಪ ಆಯು ಜನ ಅಪ್ಪ ನನ್ನಪ್ಪ
ಏನಾದ್ರೂ ಬಾರಸ. ನೀವಿಬ್ರು ಬಾರಸಿ, ನಾನು ನೋಡ್ತಾ ನಿಂತಿರ್ತೇನೆ. ಅದನ್ನ ನೋಡೋದೇನು, ಕೇಳು ಬಾರಸ. ಬಂದಲ್ಲಪ್ಪ, ಏನೋ ಇದ್ ನಿನ್ ಗಲಾಟೆ ಗೋಪಿ? ಇದು ಗಲಾಟೆ ಅಲ್ಲ, ಮದುವೆ. ಮದುವೆ ಮಲ್ಲಿ ಯಾರಿಗೆ? ಮತ್ ಯಾರಿಗೆ? ಅಣ್ಣ, ನೀನಾವತ್ ಹೇಳಿದ್ಯಲ್ಲ ಹೆಣ್ಣು ಗಂಡ ಆಗ್ಬೇಕು, ಅವನೇ ಸಬಲ ಆಗ್ಬೇಕು ಅಂತ, ನಾನಿವತ್ತಿನಿಂದ ಆಗ್ತೀನಿ. ಹೌದಣ್ಣ, ಆ ಚಂದ್ರ ಮೇಲೆ ನಾನು ಸೇಡು ತೀರಿಸ್ಕೊತೀನಿ. ನಿನ್ನ ಬಾಯಿಂದ ಈ ಮಾತು ಕೇಳಬೇಕು ಅಂತ ಎಷ್ಟೋ ದಿವಸದಿಂದ ತಪಸ್ಸು ಮಾಡ್ತಿದ್ದೆ ಬಾ. ಇವತ್ತು ನನಗೆ ಎಷ್ಟು ಸಂತೋಷವಾಗಿದೆ ಗೊತ್ತಾ? ಆ ಸಂತೋಷನ ನಾನು ಸಾರ್ಥಕ ಪಡಿಸ್ಕೊತೀನಲ್ಲ, ಆ ನಂಬಿಕೆ ನನಗಿದೆಯಮ್ಮ. ಸಾರಿ ಮುನಿದನೆ ಮಾರಿ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಗುರಿ ತಪ್ಪಾರ್ದು. ಇವತ್ತಿಂದ ಹೇಮ ಹೇಳಿದಾಗ ನೀನ್ ಕೇಳ್ಬೇಕು, ಆಕೆಗೆಲ್ಲ ಕೆಲಸಕ್ಕೂ ನೀನು ಸಹಾಯಕನಾಗಿರ್ಬೇಕು, ಯಾವ ಅಪಾಯನೂ ಬರದಾಗ ನೀನ್ ನೋಡ್ಕೊಳ್ಬೇಕು. ಹೇಮ ಹಾ
ನಿನಗ್ ನಾನ್ ತೊಂದ್ರೆ ಕೊಡ್ಬೇಕಾಯ್ತು. ಇವರುಗಳ ಗೋಳಾಟ ನನ್ ಕೈ ನೋಡೋದಕ್ಕಾಗ್ತಾ ಇಲ್ಲ. ಯಾರ ಗೋಳಾಟ? ಏನ್ ಕತೆ? ನೀವೇ ನಮ್ಮನ್ನ ಕಾಪಾಡ್ಬೇಕು ಬುದ್ಧಿ, ನೀವೇ ನಮ್ಮನ್ನ ಕಾಪಾಡ್ಬೇಕು. ಏನಾಯ್ತು ಹೇಳಿ, ಅಳ್ಬೇಡಮ್ಮ. ಈ ಅಳು ಒಂದೇ ಬುದ್ಧಿ, ಈಗ ನಮ್ ಪಾಲು ಉಳ್ಕೊಂಡಿರೋದು ನೋಡಿ ಬುದ್ಧಿ. ನನ್ ಹಣೆ ನೋಡಿ, ಈ ಕುಂಕುಮ ಅಳಿಯತ್ತೋ ಉಳಿಯತ್ತೋ ಅನ್ನೋ ಸ್ಥಿತಿಯಲ್ಲಿದೆ ಬುದ್ಧಿ. ಧೈರ್ಯ ತಂದ್ಕೊಮ್ಮ, ಅದೇನ್ ವಿಷಯ ತಿಳಿಸು. ನಮ್ಮ ಯಜಮಾನ್ರು ಮನೇಲಿದ್ದ ದಿನಸಿನೆಲ್ಲ ಸಂತೆಯಲ್ಲಿ ಮಾರಿ ಹಣ ತಗೊಂಡ್ಬರೋವಾಗ ಯಾರೋ ಕಳ್ಳರು ತಲೆ ಬುರುಡೆ ಮೇಲೆ ಹೊಡೆದು ಹಣ ದೋಚ್ಕೊಂಡು ಹೋದ್ರು. ಹಣ ಹೋದ್ರೆ ಚಿಂತೆ ಇಲ್ಲ ಸ್ವಾಮಿ, ಆದ್ರೆ ಪ್ರಾಣ ಉಳಿಯುತ್ತೋ ಇಲ್ವೋ ಅನ್ನೋ ಸ್ಥಿತಿ ಆಗ್ಬಿಟ್ಟಿದೆ ಬುದ್ಧಿ. ಸಮಾಧಾನ ತಂದ್ಕೊ. ಹೇಗ್ ಬುದ್ಧಿ ಸಮಾಧಾನ ತಂದ್ಕೊಳ್ಳೋದು? ಒಬ್ಬೊಬ್ರದ್ದು ಒಂದೊಂದು ರೀತಿ ಕಣ್ಣೀರ್ನ ಕಸಿ ಆಗಿದೆ. ಬೀದಿಲಿ ಹೆಣ್ಮಕ್ಳು ಓಡಾಡದೆ ಕಷ್ಟವಾಗಿದೆ ಬುದ್ಧಿ. ನೋಡಿ ಅಣ್ಣ, ನಗೆ ನಗಿತ ಸಂತೋಷವಾಗಿದ್ದ ನಮ್ ಜನಕ್ಕೆ ಎಂಥ ದುಃಖ. ನೀವೇ ನಮ್ಮನ್ನ ಕಾಪಾಡ್ಬೇಕು. ಆಗ್ಲಿಮ್ಮ, ಆ ದುಷ್ಟ ದರೋಡೆಗಾರನ ಕಣ್ಣಿಡಿದು ಅವನಿಗೆ ಸರಿಯಾದ ಶಿಕ್ಷೆ ಮಾಡ್ತೀನಿ. ಅವನ ಶಿಕ್ಷೆ ಅನುಭವಿಸೋದು ನೀವೆಲ್ಲರೂ ಕಣ್ಣಾರ್ ನೋಡ್ತೀರ. ಹೊಟ್ ಬನ್ನಿಮ್ಮ, ಧೈರ್ಯವಾಗಿ ಹೋಗಿ, ನಾನಿದ್ದೀನಿ. ಆಗ್ಲಿ ಬುದ್ಧಿ. Thank you.
ಬಂದು ನನ್ನ ಮಾನ ಕಾಪಾಡಿದ್ರಿ. ನೀನೇನ್ ಹೆದರ್ಕೋಬೇಡಮ್ಮ, ನಿನ್ ನಿನ್ ಮನೆಗೆ ತಲುಪಿಸ್ಬಿಟ್ಟು ನಾವು ಹೋಗ್ತೀವಿ. ಅಣ್ಣ, ಪ್ರತೀಕಾರದ ಪ್ರಾರಂಭ ಇವನಿಂದ ಶುರುವಾಯ್ತು. ಆ ಗುಂಪಿನಿಂದ ಒಬ್ಬನು ಕಮ್ಮಿ ಆದ. ಹ್ಮ್, ನಡಿ. ನಾವಿಲ್ಲಿಗೆ ಬರ್ತಿರುವಾಗ ನಂಜಣ್ಣನ ಯಾರೋ ಹೊಡೆದಾಕಿದ್ರು. ಗಣೇಶ್ ತೋರಿಸೋಣ ಅಂತ ಎತ್ಕೊಂಡು ಬಂದ್ವಿ. ಹತ್ತಿರದಲ್ಲಿ ಯಾರು ಇರ್ಲಿಲ್ಲ. ಇಲ್ಲ ಗಣೇ, ಸುತ್ತಮುತ್ತಲು ಹುಡುಕಿದ್ರು ಯಾರೂ ಕಾಣಲಿಲ್ಲ. ನಂಜಣ್ಣ ಬಿದ್ದ ಜಾಗದಲ್ಲಿ ಹೆಣ್ಣಿನ ಹೆಜ್ಜೆ ಗುರುತು, ಕುದುರೆಗಳು ಓಡಾಡಿ ಗುರುತು ಇತ್ತು ಅಷ್ಟೇ ಗಣೇ. ನೋಡಿದ್ರ ನಿನ್ ಸ್ನೇಹಿತನಿಂದ ಆದ ಗತಿ? ಅವನು ಯಾರು ಅನ್ನೋದನ್ನ ಕಣ್ಣು ಹಿಡಿಲಿಲ್ಲ ಅಂತಂದ್ರೆ ನಿಮ್ಗೂ ಇದೇ ಗತಿ. ತಮ್ಮ ತಾಯಂದಿರನ್ನು ಕಳ್ಕೊಂಡು ತಬ್ಬಲಿ ಆಗಿರೋ ಈ ಮಕ್ಕಳು ಏನ್ ಪಾಪ ಮಾಡುದು ಅಂತ ಅವ್ರನ್ನ ಈ ಶಿಕ್ಷೆಗೆ ಗುರಿ ಮಾಡಿದೆ ನೀನು. ಈ ಮಕ್ಕಳ ತಾಯಂದ್ರು, ನನ್ನ ಸೋದರಿಯರು ಏನು ಅಪರಾಧ ಮಾಡಿದ್ರು ಅಂತ ಅತ್ಯಾಚಾರಕ್ಕೆ ಗುರಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕಲ್ವೇ? ಯಾರಿಂದ? ಯಾರು ಅವ್ರ ಹಾಗೆ ಅತ್ಯಾಚಾರಕ್ಕೆ ಬಲಿಯಾಗಿ ಇನ್ನೂ ಉಳ್ಕೊಂಡಿದ್ದಾಳೋ ಅವಳಿಂದ, ಅಂದ್ರೆ ನನ್ನಿಂದ. ನನ್ನ ಈ ಪ್ರಯತ್ನ, ಈ ಸೇಡು, ಇಷ್ಟಕ್ಕೆಲ್ಲ ಕಾಂಡ್ರಾದವರಲ್ಲಿ ಒಬ್ಬನ್ನ ಬಲಿ ತಗೊಂಡಿದ್ದೀನಿ. ಉಳಿದಿರೋರಲ್ಲಿ ಒಬ್ಬೊಬ್ಬನ್ನು ಒಂದೊಂದು ರೀತಿಯಾಗಿ ಬಲಿ ತಗೊಳ್ಳೋದಕ್ಕೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡು ತಾಯಿ. ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕು, ನನ್ನ ಈ ಕೆಲಸದಲ್ಲಿ ಎಷ್ಟೇ ಕಷ್ಟ ಬಂದ್ರು ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಈ ಕಾರ್ಯ ಸಾಧಿಸ್ತೀನಮ್ಮ, ಈ ಕಾರ್ಯ ಸಾಧಿಸ್ತೀನಿ. ಆಹಾ, ನಮ್ಮೂರ್ನಾಗ ನಾನೊಬ್ನೆ ಜಾಣ್ಣ, ನಮ್ಮೂರ್ನಾಗ ನಾನೊಬ್ನೆ ಜಾಣ್ಣ. ನನ್ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ, ನಾ ಹಾಡೋಕೆ ಬಾಯ್ ಬಿಟ್ರೆ ಹಾ. ಏಯ್ ಬಾಯ್ ಮುಚ್ಚು ಕಾಜ್ತೆ. ಹಾಡೋಕೆ ಬಾಯ್ ಬಿಟ್ರೆ ಸರ್ ಸರ್ನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ, ನಮ್ಮೂರ್ನ ಜ್ಞಾನೊಬ್ಬ ಜಾಣ. ಇವಂದೆಲ್ಲ ಬುರುಡೆ ಪುರಾಣ, ಇವನ್ ಹಾಡಂದ್ರೆ ಹಾರುತ್ತೆ ಪ್ರಾಣ. ಹೋದ ವರ್ಷ ಒಂದ್ಸಾರಿ ಕಚೇರಿ ಧನಿಸ ಪದನಿಸ ಪವಧನಿಸ ಗಮ ಪದನಿಸ ವರ್ಷ ಕೇಳೋಕೆ ನನ್ನ ಕಚೇರಿ ಅಲ್ಲಿಂದ ಇಲ್ಲಿಂದ ಜನ ಗುಂಪು ಸೇರಿ ನಮ್ಮೂರ್ನಾಗ ನಾನೊಬ್ಬ ಜಾಣ್ಣ, ನನ್ ಹಾಡು ಅಂದ್ರೆ ಎಲ್ಲರಿಗೂ ಪಂಚ ಪ್ರಾಣ. ಜನರ
ಕಣ್ಣಿನ ಸಣ್ಣ ಮೈ ನಡುವನ್ನ ಕಣ್ಣಿನ ಸಣ್ಣ ನಡುವನ್ನ ನೋಡ್ದೆಡ್ಗೆ ಅವರೆಲ್ಲ ಎದ್ದೆದ್ದು ಬಿದ್ದು ಬಿದ್ದು ಹೋಗ್ತಾರೆ ಓಡಿ. ಹೌದಾ ಮಾಮ? ಆಮೇಲೆ ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ. ಇವಂದೆಲ್ಲ ಬುರುಡೆ ಪುರಾಣ ನಮ್ಮೂರ್ನಾಗ ನಾನೊಬ್ಳೆ ಜಾಣ್ಣ. ಹಾಡಂದ್ರೆ ಹಾರುತ್ತೆ ಪ್ರಾಣ. ಇಲ್ಲ ಇಲ್ಲ ಹಾಡೋಕೆ ಬಾಯ್ ಬಿಟ್ರೆ ಹಾಡೋಕೆ ಬಾಯ್ ಬಿಟ್ರೆ ಸರ್ ಸರ್ನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ. ಯಾರು ನೀವು? ನಾವು ಸಂತೆ ವ್ಯಾಪಾರದವರು. ಏನ ವ್ಯಾಪಾರ ಮಾಡ್ತೀರಾ? ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಣ್ಣೆ ಬೆಣ್ಣೆ ಸುಣ್ಣ. ಇದು ಅದತ್ತೆ ಅಂದ್ರೆ ಅದತ್ತೆ ಆ ಸಂತೆ ಸರ್ಕು ಈ ಸಂತೆಗೆ ಈ ಸಂತೆ ಸರ್ಕು ಆ ಸಂತೆಗೆ ಸುಮ್ಮನೆ ಸರ್ಕು ಅಂದ್ರೆ ಬಗಡ್ತೀನಿ ಬಗಡ್ತೀನಿ. ಆ ಸಂತೆ ಈ ಕಡೆಗೆ ಈ ಸಂತೆ ಆ ಕಡೆಗೆ ಕೇಳಿದ್ದೆಲ್ಲ ಆಯ್ತಲ್ಲ ನಾವಿನ್ ಬರ್ತೀವಿ. ಅದು ನೀನ್ ಹೇಳಿಲ್ಲ ನಿಜ ಹೇಳಿ ಯಾರು? ಆಗ್ಲೇ ಹೇಳಿದ್ನಲ್ಲ ಅವರೇ ನಾವು ನಾವೇ ಅವರು. ಈ ಹುಡುಗ ಯಾರು? ನಾವು ಕಳ್ಳರು ಅಂತ ಇವನ್ಗೆ ಹ್ಯಾಕ್ ಗೊತ್ತು? ಅದು ನೀವ್ ನೋಡಿಲ್ವಾ ನಿಮ್ಮ ಮಾಮನೇ ಕಳ್ಳರು ಅಂತ ಹೇಳಿದ್ದ. ನಾನು ಹೇಳಿದ್ದೆ ಇವಳೇ ಇರ್ಬೇಕು. ನಾನೆಲ್ಲಿ ಬಂದಿದ್ದೆ ಅವತ್ತು? ನೀವೇ ಹೇಳ್ರಪ್ಪ ನಾನೇನಾದ್ರೂ ಅಲ್ಲಿದ್ನ? ನಿಜವಾಗ್ಲೂ ಹೇಳ್ರಪ್ಪ ನಾನೇನಾದ್ರೂ ನಿಮ್ ಕಣ್ಣಿಗೆ ಬಿದ್ದ? ಇಲ್ಲ. ಬರದ್ರ ಮತ್ತೆ ಅಂದ ಮೇಲೆ ಈ ಹುಡುಗನ ಮಾತ ಹೆಂಗ ನಂಬುತ್ತೀರಾ? ಯಾರೋ ನಿಮ್ ದೊಡ್ಡ ಮಾಮ? ಅಯ್ಯೋ ಬರೀ ಸುಳ್ಳು ಹೇಳ್ತಾರೆ ಅವನಿಗೇನು ಗೊತ್ತಿಲ್ಲ. ಎಳೆ ಹುಡುಗ ನಾವಿರೋರೇ ಮೂರ್ ಜನ ಗಂಡ ಹೆಂಡತಿ ನಮ್ಮಿಬ್ರಿಗೆ ಇವನೊಬ್ಬನೇ ಮಗ. ನಿಜ ಹೇಳ್ತೀಯೋ ಮರಕ್ ನೆಟ್ ಹಾಕಲು. ಯಾರು ಅವನು? ಅವನು ಇಲ್ಲ ಇವನು ಇಲ್ಲ ನಾನೇ ಅವನು. ಒಳ್ಳೆ ಮಾತಿಂದ ಬಾಯಿ ಬಿಡಲ್ಲ ಅಂತ ಕಾಣಿಸುತ್ತೆ. ಮರಕಟ್ಟ ನಾಲ್ಕು ಬಿಗಿದ್ರೆ ಬಾಯಿ ಬಿಡ್ತಾನೆ. ಹ್ಮ್ ನಡೀರಿ ಮತ್ತೆ. ಪಟಾಕಿ ನಮ್ಗೇನು ಗೊತ್ತಿಲ್ಲಪ್ಪ ನಿಮ್ ತಮ್ಮ ಆಗ್ತೀನಿ ನಿಮ್ ಕಾಲು ಬರ್ತೀನಿ ಬಿಡ್ರಪ್ಪ. ಇವಳ ಪಟಾಕ ಈಗ ನೋಡ್ತೀನಿ ಇವ್ರು ಹ್ಯಾಕ್ ಬಾಯ್ ಬಿಡಲ್ಲ ಅಂತ. ಜನಂದ್ರೆ ನಿಮ್ ದೊಡ್ಡ ಮಾವನ ಕರ್ಕೊಂಬಂದು ಹೊಡೆಸ್ತೀಯ? ಏನು ಮಾಡ್ಬೇಡ ಬಿಟ್ಬಿಡು ಬಿಟ್ಬಿಡು. ಈಗ ಬಾಯ್ ಬಿಡಿಸ್ತೀನಿ ನಾಗಣ್ಣ. ತಗೋ ಮಗುವನ ಮರುಕ್ನೇ ತಗ. ಅದೆಂಗ್ ಬಾಯ್ ಬಿಡಕ್ಕಿಲ್ಲ ನಾನು ನೋಡ್ತೀನಿ. ತಗೋ ಈಗ ಹೇಳು ಆ ದೊಡ್ಡ ಮಾಮ ಅನ್ನೋನು ಯಾರು? ಅವನೆಲ್ಲಿದ್ದಾನೆ? ಅವನಿಗೂ ನಿಮ್ಗೆ ಏನ್ ಸಂಬಂಧ? ನಿಜ ಹೇಳಿದ್ರೆ ಸರಿ ಇಲ್ಲ ಹೇಳ್ತೀರಿ ಹೇಳ್ತೀರಿ. ನಿಮ್ ತಮ್ಮ ಯಾವ ಮಗುಗೆ ಎಲ್ಲ ಮಾಡಬೇಡಿ ಅಪ್ಪ. ಸತ್ಯವಾಗ್ಲೂ ಗೊತ್ತಿಲ್ಲ. ಗೋಪಿ
ಬಗ್ಳು. ಅವನ್ ಯಾರ ಅನ್ನೋದು ನಿನ್ ಚೆನ್ನಾಗ್ ಗೊತ್ತು, ಹೇಳ್ತೀಯೋ ಇಲ್ಲ? ಅವನ್ ಕುದುರೆ ಮಾತ್ರ ಎಲ್ಲಿದೆ? ಅವನ್ ಇಲ್ಲ ಎಲ್ಲ ಬಚ್ಚಿಸ್ಕೊಂಡಿರ್ಬೇಕು. ನೀನ್ ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಮುಂದೆ ಇಟ್ರೆ ಗತಿ ಕಾಣಿಸ್ತದೆ. ನಿಮ್ ತಣಿಗೆ ಹೇಳು, ಮತ್ತೆ ಸಂಧಿಸ್ತೀನಿ ಅಂತ. ಒಟ್ಟು ಮೂರಾಯ್ತು. ಇನ್ನು ಮೂರ್ ಜನ ಇದ್ದಾರಲ್ಲ. ಹೇಳ್ತಾ
ಈ ಮುಟ್ಟಾರು ತಮ್ಮ ಜೊತೆಯವ್ರನ್ನ ಬಲಿ ಕೊಟ್ಟು ನಮ್ಮ ಶತ್ರುನ ನೋಡಿದ್ರು ಸಹ ಹೆದರ್ಕೊಂಡು ಹೇಳಿಗಳಂತ ಓಡ್ ಬಂದಿದ್ದಾನೆ. ಇನ್ನೊಂದ್ಸಲ ಏನಾದ್ರೂ ಅವನನ್ನ ನೋಡಿನೂ ಓಡ್ ಬಂದ್ರೆ ಅವತ್ತಿನ ದಿವಸನೇ ನಿನಗೆ ಈ ಇಬ್ರು ನಿನಗವತನ. ಇಲ್ಲ ನನ್ ರಾಣಿ ಅವತ್ತಾಗಿ ಸಾಲ್ದ ತಿರ್ಗಾ ರಾಣಿ ಸುತ್ತಿ ಕೈ ಮೇಲೆ ಏನಾರ ಕೈ ಮಾಡಿದ್ರೆ ನಿಮ್ ಮೈಗೆ ಕಾಲ ಹೋಗ್ಬಿಡ್ತೀನಿ.
ಉದಣ್ಣ ನಿನ್ನ ಕಡೆ ಹೋಗು, ನೀವಿಬ್ಬರ ಕಡೆ ಹೋಗಿ. Thank you.
ಓಹ್ ಗುಳ್ಳ, ಓಹ್ ತೊಂಡೆಕಾಯಿ. ಒಲ್ಲಿ ಒಲ್ಲಿ, ಸೊಪ್ಪಿನ ಸಾರು ಮಾಡ್ತೀಯಾ? ಹಂಗೆ ನೋಡ, ರಾಗಿ ಮುದ್ದೆನು ಮಾಡಿಬಿಡು, ನಾನು ಜೊತೆಗೆ ಬೇಕಾದ್ರೆ ಸೊಪ್ಪು ಕಿತ್ಕೊಡ್ತೀನಿ. ಈ ಬೂಟಾಕಿ ಮಾತೆಲ್ಲ ನನ್ನ ಹತ್ರ ಬೇಡ. ಬಂದ ವಿಷಯ ಏನ್ ಹೇಳ? ಅಗಳಪ್ಪ, ಆಗ್ಲೇ ಗಂಡು ಮನಸ್ಸ ಹೆಣ್ಣು ಮನಸ್ಸು ಹೆಂಗ್ ತಿಳ್ಕೊಂಡು? ಅದಕ್ಕೆ ಮತ್ತೆ ಮದ್ವೆ ಆಗೋ ತನಕ ಕುರ್ಚಿ ದೂರನೇ ಇರು ಅನ್ನೋದು. ಅದಕ್ಕೆ ಮತ್ತೆ ಮದುವೆ ಮಾಡ್ಕೊಳಕ್ಕೆ ನಾನು ಹತ್ರ ಬಂದಿರೋದು. ಜಾತಕ್ಕೆ ಕತ್ತೆ ಕಟ್ಟೋಕ? ಇಲ್ಲ, ನಿನ್ನ ಕುತ್ತಿ ಕಟ್ಟಕ್ಕೆ. ನೋಡು, ಎಷ್ಟಲ್ಲ ಹೇಳಿದ್ದೀನಿ ನಿಂಗೆ, ಅಣ್ಣ ಅಕ್ಕನ ವಿಷಯ ಇತ್ಯರ್ಥ ಆಗೋ ತನಕ ಈ ಸುದ್ದಿ ಎತ್ತಬೇಡ ಅಂತ. ಅಯ್ಯೋ, ಅವ್ರ ವಿಷಯ ಇತ್ಯರ್ಥ ಆಗೋ ತನಕ ನಾನು ಮುದಕ ಹಾಕ್ಬಿಡ್ತೀನಲ್ಲ. ಪರವಾಗಿಲ್ಲ, ನೀನ್ ಮುದುಕ ಆದ್ರೂ ನಾನ್ ಮದ್ವೆ ಮಾಡ್ಕೋತೀನಿ. ಹೌದಾ? ಹೌದಾ, ನಾನು ಮುದ್ಕಾದ್ರೂ ಮದ್ವೆ ಮಾಡ್ಕೋತೀಯ? ಸತ್ಯವಾಗ ಹೌದು, ಅಲ್ಲಿ ತನಕ ನಾನು ಮುದ್ಕಿಯಾಗಿರ್ತೀನಲ್ಲ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ, ಮುದುಕ ಮುದಕೆ ಮದುವೆ. ಅವ್ ನೋಡ್ಬೇಡ, ದೃಷ್ಟಿ ಆಗ್ಬಿಡುತ್ತೆ, ಕಣ್ ಮುಚ್ಕೋ. ಕಣ್ ಮುಚ್ಕೋ. ಮುಚ್ಕೋತೀನಿ ಮುಚ್ಕೋತೀನಿ. ಮಲ್ಲೇ, ಸತ್ತಿಕ್ಕಿದನ್ ಕಟ್ಟು ಬಿಡ್ತೀನಿ, ಮುದುಕ ಮುದುಕಿ ಆಗೋವರೆಗೂ ಬ್ರಹ್ಮಚಾರಿಯಾಗೇ ಇದ್ಬಿಡೋಣ. ಆಮೇಲೆ ತಾನೇ ಇನ್ನೇನಾಯ್ತಪ್ಪ, ಮುದುಕ ಮುದುಕಿ ಆದ್ಮೇಲೆ ಆದ್ರೂ ಬ್ರಹ್ಮಚಾರಿನೇ. ಇಲ್ಲ ಆಗಲ್ಲ, ಇದೊಂದಾಗಲ್ಲ. ನಂಗ್ ತಾಳಿ ಕಟ್ಟಕ್ ಬರ್ತೀಯ? ಈ ಕಟ್ಟು ಅದೇನು ಸಂಬಂಧ ಹೇಳ್ದ? ಮರ್ತು ಬಿಟ್ಟೆ. ಯಾವಾಗ ಬರ್ತಾನಂತೆ? ಇದ್ಯಾ ಕಣ್ಣ, ಅವನ ವಿಷಯದಲ್ಲಿ ಇವತ್ತು ಇಷ್ಟೊಂದು ಕೇಳ್ತಾ ಇದ್ದೀರಾ? ಇಷ್ಟು ದಿನ ಯಾವಾಗ್ಲೂ ನಿನ್ ಕಣ್ ಮುಂದೆ ಇರ್ತಿದ್ನೇನು, ಇವತ್ತೇನು ಅವನ ವಿಷಯದಲ್ಲಿ ಇಷ್ಟು ದೊಡ್ಡದಾಗ ಕೇಳ್ತಾ ಇದೆಯಲ್ಲ? ಅದನ್ ದೊಡ್ಡದಾಗ ನೀ ಯಾಕೆ ಕೇಳ್ತಾ ಇದ್ದೀಯಮ್ಮ? ನನಗೆ ಪೂಜೆ ಗೊತ್ತಾಯ್ತು, ನಾ ಬರ್ತೀನಿ. ಇನ್ನಿಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ಇವರಿಬ್ಬರಲ್ಲಿ ಇವನ್ನೊಬ್ಬನು ಮಾತ್ರ ನನಗೆ ಬಿಟ್ಕೊಡ್ತಂಗಿ. ಅಣ್ಣ ಅಣ್ಣ ಅಣ್ಣ, ಯಾಕೆ ಹೀಗಿದ್ಯ? ಏನಾಯ್ತು? ಆಗಬೇಕಾದ್ದೆಲ್ಲ ಮೊದಲೇ ಆಗೋಯ್ತು, ಈಗ ಅದ್ರ ಜ್ಞಾಪಕ ಬಂತು ಅಷ್ಟೇ. ಏನೇನೋ ಮಾತಾಡ್ತಾ ಇದೆಯಲ್ಲ, ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ? ಹೇಳ್ತೀನಮ್ಮ ಹೇಳ್ತೀನಿ. ಒಂದ್ ದಿವಸ ನಿನಗೆ ಹೇಳಿದ್ದೆ ಸಮಯ ಬರಲಿ ಎಲ್ಲ ಹೇಳ್ತೀನಿ ಅಂತ, ಆ ಸಮಯ ಈಗ ಬಂತಮ್ಮ. ಅಮ್ಮ, ನನ್ನ ತಂಗಿ ರೂಪವತಿ ಗುಣವತಿ, ನೀನ್ ಆಕೆ ನೋಡಿಲ್ಲ? ಎಂತ ಸುಂದರಿಯಾದ್ರೂ ಅಸೂಯೆ ಪಟ್ಕೊಳ್ಬೇಕು ಅಂತ ರೂಪ ಅವಳದು. ಆ ರೂಪಾನೇ ಅವಳಿಗೆ ಶತ್ರುವಾಗೋಯ್ತಮ್ಮ. ಇಷ್ಟಕ್ಕೆಲ್ಲ ಕಾರಣ ಇವರೇ ಇವರೇ. ನನ್ನ ತಂಗಿ ಬಾಳ್ನು ಹೀಗೆ ಚಿತ್ರ ಚಿತ್ರ ಮಾಡಿಬಿಟ್ಟಮ್ಮ. ಅಂದ್ರೆ ನನ್ನ ಹಾಗೆ ನಿನ್ ತಂಗಿನೂ ಬರೆಯಾದ್ರು? ಚಿಕ್ಕಂದಿನಲ್ಲೇ ನಾವಿಬ್ರು ತಂದೆ ತಾಯಿಗಳನ್ನು ಕಳ್ಕೊಂಡು ತಪ್ಪನೆ ಆಗೋಗ್ಬಿಟ್ವಿ. ನಂತರ ನನ್ನ ತಂಗಿ ತಂದೆ ತಾಯಿಗಳ ಮಮತೆಯನ್ನ ನನ್ನಲ್ಲಿ ಕಾಣ್ತಾ ಇದ್ರು. ಅವಳನ್ನ ಹೂವು ನೋಡ್ಕೊಂಡಾಗಿ ನೋಡ್ಕೊಳ್ತಾ ಇದ್ನಮ್ಮ. ಅವಳಲ್ಲಿ ನನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ಒಳ್ಳೆ ಸಂಬಂಧ ನೋಡಿ ಮದುವೆನೂ ಮಾಡಿದೆ. ಅವಳ ಗಂಡ ದೊಡ್ಡ ಜಮೀನ್ದಾರ ಹತ್ರ ಕುಮಾರ್ತನಾಗಿದ್ದ, ರೂಪವಂತ ಗುಣವಂತ. ಆ ಗಂಡ ಹೆಂಡತಿ ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ರು, ಎಷ್ಟು ಸಂತೋಷವಾಗಿ ಸಂಸಾರ ನಡೆಸ್ತಾ ಇದ್ರು, ಅದನ್ನ ನೋಡಿ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತೇನಮ್ಮ.
ನೋಡ್ತಿದ್ದಮ್ಮ, ಇವನು ಇವನೇನಮ್ಮ ನನ್ನ ತಂಗಿ ಮಗ ನಮ್ಮ ಇವರು ಇಂಥ ಸಂಸಾರನ ಬೇಟೆ ಆಡ್ಬಿಟ್ಟ ಅಮ್ಮ, ಬೇಟೆ ಆಡ್ಬಿಟ್ಟ. ನನ್ನ ತಂಗಿ ಹಸಿ ಬಾಣಂತಿ ಆಗಿರುವಾಗ ಈ ದರೋಡೆಕಾರ ಬಲಾತ್ಕಾರ ಮಾಡ್ದ. ಎಲ್ಲೋ ಹೋಗಿದ್ದ ಅವಳ ಗಂಡ ಅದೇ ಸಮಯಕ್ಕೆ ಸರಿಯಾಗಿ ಬಂದ, ಅವನ್ನು ಕೊಂದ. ನನ್ನ ತಂಗಿ ಶೀಲಾರ ಕೊಳ್ಳೆ ಹೊಡೆದು ಬಿಟ್ಟ ಅಮ್ಮ, ಕೊಳ್ಳೆ ಹೊಡೆದು ಬಿಟ್ಟ. ಎಲ್ಲ ಕಳ್ಕೊಂಡ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಇವನ್ನ ಹುಡುಕಿ ಸೇರ್ ತೀರಿಸ್ಕೊಳ್ಬೇಕು ಅಂತ ಪಣ ತೊಟ್ಟೆ. ಇವನ್ ಎಲ್ಲಿದ್ದಾನೆ, ಇವನ್ ಯಾರು ಅಂತ ಹುಡುಕೋದ್ರಲ್ಲಿ ನಾನು ಪಟ್ಟ ಪ್ರಯತ್ನ ಆಗ್ತಿಲ್ಲಮ್ಮ, ಆಗ್ತಿಲ್ಲ. ಇವತ್ತು ಹುಡುಕ್ತಾನೆ ಇದ್ದೀನಿ, ಆದ್ರೆ ಅವನು ಎಲ್ಲೋ ಮರ್ಯಾದಿಟ್ಕೊಂಡು ಅವನ ಕಡೆಯವರಿಂದ ಸುಲಿಗೆ ದರೋಡೆ ಅತ್ಯಾಚಾರಗಳನ್ನು ಮಾಡ್ತಾನೆ ಇದ್ದಾನೆ. ಈ ಅತ್ಯಾಚಾರಕ್ಕೆ ಬರೆಯಾದ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ, ಅವರಲ್ಲಿ ನೀನು ಒಬ್ಬರು. ನೀನು ಸೇರಿ ತೀರಿಸ್ಕೊಂಡ್ಬಿಟ್ಟಿ, ತೀರಿಸ್ಕೊಳ್ತಾನು ಇದೆಯಾ? ಆದ್ರೆ ಇವನ್ನೊಬ್ಬನು ಮಾತ್ರ ನನಗೆ ಬಿಟ್ಕೊಡ, ಇವನ್ನೊಬ್ಬನು ಮಾತ್ರ ನನಗೆ ಬಿಟ್ಕೊಡು. ಇದುವರೆಗೂ ಸೇರಿ ತೀರಿಸ್ಕೊಂಡಿದ್ದು ಯಾರು? ನಾನೇ. ಇಲ್ಲ, ನಿನ್ ತಂಗಿ. ನನ್ ಧೈರ್ಯ ಕೊಟ್ಟವ್ರು ಯಾರು, ಸ್ಫೂರ್ತಿ ತುಂಬದವ್ರು ಯಾರು? ನೀನ್ ಬಲಿ ತಗೊಂಡ್ರು ಒಂದೇ, ನಾನ್ ತಗೊಂಡ್ರು ಒಂದೇ. ಅಣ್ಣ, ನನ್ ಒಂದೊಂದು ನರನಾಡಿಗಳಲ್ಲೂ ರಕ್ತದ ಕಣಕಣದಲ್ಲೂ ಅತ್ಯಾಚಾರಕ್ಕೆ ಬಲಿಯಾಗಿರೋ ಸೋದಿನ ಚೈತನ್ಯವೇ ತುಂಬಿದೆ. ಅಣ್ಣ ಅಲ್ಲಿ ನೋಡು.
ಹೋಗೋಣ. ತಡಿ, ಇನ್ನು ನನ್ನ ಕತೆ ಮುಗೀತು. ನೀವು ಮಾತ್ರ ಅವನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದಿರಬೇಕು ತಡಿ. ಕಣಿ, ಅವನ ಕಥೆಯನ್ನು ಮುಗೀತು. ಬಾರಿ ಹಾಲದಲ್ಲಿ ಬಿದ್ದಿದ್ದಾಳೆ. ಅವನ್ ಎತ್ಕೊಂಡ ಬಾ, ವಿಚಾರಿಸ್ಕೊಳ್ಳ. ಸಮಾಚಾರ ಅಪ್ಪಾಯನ ಇಲ್ಲಿ ಅಪ್ಪಾಯನ ಅಪ್ಪಾಯನ ಮಲಿ ಮಲಿ ಬೇಗ ಬಾ ಬೇಗ ಬಾ ಯಾಕೆ ಕೂಗ್ತಾ ಇದೀಯಾ ಏನಾಯ್ತು ಅಣ್ಣ ಅಕ್ಕ ಎಲ್ಲಿ ಅಯ್ಯೋ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಬೇರೆ ಒಬ್ಬರೇ ಬಂದಿರೋ ನೋಡಿದ್ರೆ ಅವರಿಬ್ರು ಏನೋ ಅಪಾಯ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ನಾನು ಹೋಗಿ ಬೇಗ ಹೊರತು ನೋಡ್ತೀನಿ ನಿಮಿಷ ನಿಮಿಷ ಅಯ್ಯೋ ನನ್ನ ಯೋಚನೆ ಬಿಡು ಮೊದ್ಲು ಏನಾಗೈತೆ ಅಲ್ಲಿ ಹೋಗಿ ನೋಡು ಬರ್ವಾ ನೀನು ಮುಂದೆ ಹೋಗು ನಾನು ನಿಂದರೆ ಬಗ್ಗೆ ಭೈರವ ನಿನಗಿರೋ ಬುದ್ಧಿ ನನಗಿಲ್ವಲ್ಲ
ಅಕ್ಕ ಅಕ್ಕ ನಾನು ನಾನು ಬೈರುವ ಹೋಗ್ಬಿಟ್ಟು ಬೇರೆಯವನಲ್ಲಿ ಕರ್ಕೊಂಡ್ ಬಂದಿದ್ದು ಅಣ್ಣ ಎಲ್ಲಿ ರಾಮು ಭೈರವ ಸೂಚನೆ ಕೊಡ್ತಾ ಇದ್ದ ನೋಡು ಅಣ್ಣ ಎಲ್ಲೋ ಅಪಾಯದಲ್ಲಿರೋ ಆಗಿದೆ ಬಾ ಹೋಗೋಣ ಬಾ ಸಿಂಹದ ಗುಹೆಯಲ್ಲಿ ಬಂದು ನೀನು ಯಾರು ಅಂತ ಸಿಂಹನೇ ಕೇಳ್ತಿದೀಯ ಸಿಂಹದ ಜೊತೆಲಿ ಸರಸ್ವಾಡ ಆಡಿದ್ರ ಪರಿಣಾಮ ಇದು ಪರಿಣಾಮ ಅಲ್ಲ ಪ್ರಾರಂಭ ನಿನ್ನ ಕೊನೆಗಾಲಕ್ಕೆ ಯಾರ ಕೊನೆಗಾಲ ಅನ್ನೋದು ಈಗ ಗೊತ್ತಾಗುತ್ತೆ Thank you.
ಗುಂಡಿನಿಟ್ಟು ಅವನಿಗೆ ಸರಿಯಾಗಿ ಬಿದ್ದಿದೆ. ಈ ಕಲೆಗಳನ್ನ ನಾವು ಹಿಂಬಾಲಿಸ್ಕೊಂಡು ಹೋದ್ರೆ ಖಂಡಿತ ಅವನು ಸಿಕ್ಕೇ ಸಿಗ್ತಾನೆ. ಬಾಬಾ ನಡಿದ್ಯಾ ಹೋಗಿದೆ ಅಂತ ಇದುವರೆಗೂ ನಿನ್ನ ದಾರಿ ನಾ ಬಂದು ಇನ್ನು ಮೇಲೆ ನಮ್ಮ ದಾರಿ ನಿಯಮ. Thank you.
ದೇವಿ, ನನ್ನ ಸಂದೇಹ ನಿಜ ಆಯ್ತು. ಸಂದೇಹ? ಏನ್ ಸಂದೇಹ? ನಿನ್ನ ಕಣ್ಣಿಂದ ನೀನೇ ನೋಡಿವಂತೆ. ಇಲ್ಲಿಂದಾನೇ ಎಲ್ಲೋ ಒಂದು ಕಣ್ಣದಾರಿ ಇರಲೇಬೇಕು. ಅದನ್ನ ನಾನು ನಾರು ಪತ್ತೆ ಹಚ್ಚಿದ್ದೀನಿ. ಸುಮ್ಮನೆ ಪವಿತ್ರವಾದ ಮನೆಯಲ್ಲಿ ಒಂದು ಕಳ್ಳದಾರಿ ಇದೆ, ಅಲ್ಲಿಂದ ಬಂದು. ಏನು, ನಮ್ಮ ಮನೇಲಿ ಕಳ್ಳದಾರಿ ಇದೆಯೇ? ಹ್ಮ್, ಇದೇಮ್ಮ. ಆ ದರೋಡೆಕೋರ ನಿಮಗೆ ಯಾರಿಗೂ ಗೊತ್ತಾಗದಾಗೆ ಆ ಕಳ್ಳದಾರಿನ ಉಪಯೋಗಿಸ್ಕೊತಾ ಇದ್ದಾನೆ. ಇದೇನು ಹೇಳ್ತಿದ್ದೀರಿ? ನಮಗ್ ತಿಳಿದಿರೋ ಹಾಗೆ ನಮ್ಮನೆ ಕಳ್ಳದಾರಿ ಇದೆ. ನಾನು ನಂಬಿನಿ. ಹೇಳ್ತಿದ್ದೆ ಹೌದಣ್ಣ, ಊರುಗಳನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾಯ್ತು, ಉಳಿದಿರೋ ಈ ಮನೇನ ಕೊಳ್ಳೆ ಹೊಡೆಯೋದಕ್ಕೆ ಕಳ್ಳದಾರಿ ಮಾಡ್ಕೊಂಡು ಬಂದಿದ್ದಾರೆ ಈ ದರೋಡೆಕಾರರು. ಆ ಕಳ್ಳದಾರಿಯಲ್ಲಿ ನಾವು ಬಂದಿದ್ದೇನೋ ನಿಜ, ಆದ್ರೆ ನಿಮ್ಮನ್ನು ದೋಚೋದಿಕ್ಕಲ್ಲ. ಎಷ್ಟೋ ಊರುಗಳನ್ನು ಕೊಳ್ಳೆ ಹೊಡೆದು ಎಷ್ಟೋ ಹೆಣ್ಣು ಮಕ್ಕಳು ಮಾನಭಂಗ ಮಾಡಿ ಮಾಡಬಾರದ ಅತ್ಯಾಚಾರ ಮಾಡ್ತಾ ಇರೋ ಮನುಷ್ಯ ಮೃಗ ವೇಷ ಮರೆಸ್ಕೊಂಡು ಈ ಧರ್ಮ ಪ್ರಭುಗಳ ಮನೆಯಲ್ಲಿ ನಿಮ್ಮೆಲ್ಲ ಕಣ್ಣಿಗೆ ಮಣ್ಣೆರಚಿ ನಿಮ್ಮಲ್ಲೇ ಒಬ್ಬನಾಗಿದ್ದ. ಅವನು ಯಾರು ಅನ್ನೋದನ್ನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತಲೇ ನಾವು ಇಲ್ಲಿಗೆ ಬಂದಿರು. ಏನು, ನಮ್ಮಲ್ಲಿರೋನೇ ಯಾರು? ಅವನು ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ, ಈ ಗುಂಪಿನಲ್ಲೇ ಇದ್ದಾನೆ. ಈ ರೀತಿ ಒಬ್ರು ಮುಖ ಒಬ್ರು ನೋಡ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ಈಗಾಗಲೇ ನಾನೇ ಹೊಡೆದು ಗುಂಡಿ ನೀಟ ಅವನು ತೋಳಿಗೆ ಬಿದ್ದಿದೆ. ಆ ಗಾಯ ನೀವು ಕೇಳಿದ ಬಹುಮಾನ ನಾವು ಕೊಡ್ತೇನೆ. ಇಲ್ಲೇ ಹೋದ್ರೆ ಆ ಶಿಕ್ಷೆ ನೀವು ಅನುಭವಿಸ್ಬೇಕಾಗುತ್ತೆ. ನಮ್ ಜನ ನಿಮ್ಗೆ ಸುಮ್ಮನೆ ಬಿಡಬೇಕು. ನಿಮ್ಮಲ್ಲಿ ಗುಂಡಿ ತಿಳಿದು ಸರಿಯೇ, ನಿಮ್ಮನ್ನು ಬಿಡಲ್ಲ. ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ ಸಣ್ಣ ಮನೆ Thank you.
ನನ್ನ ಮನ ಮಾಡಿಕೊಂಡು ನನ್ನನ್ನೇ ದರೋಡೆ ಕೋರ ಅಂತೀಯಲ್ಲ, ನಿನಗೆ ಎಷ್ಟು ಧೈರ್ಯ ಅಮ್ಮ? ನಿಜವಾದ ದರೋಡೆ ಕೋರ ಯಾರು ಅನ್ನೋದು ಈಗ ನಿಮಗೆ ತಿಳಿಯುತ್ತೆ. ಅಗ್ಗಿ ಚೆನ್ನಾಗಿ ನೋಡಿ ಈ ದರೋಡೆ ಕೋರನ್ನ. ಅಯ್ಯ ಬಿಡಿ ಬೇಡ ಈ ಚಟಾರ್ಥ, ನಾನ್ ಸತ್ತು ಪರವಾಗಿಲ್ಲ, ಇವ್ರ ಮೇಲೆ ತಿಳಿಸ್ಕೋ ಬಿಡಿ ಬೇಡ ಅಂತ ಸುಳ್ಳು ಸುಳ್ಳು ಬಿಡಿ ಬೇಡ. ನೀವು ಯಾರು ಬರ್ತೀರಿ? ನಾನು ಬಂದು ಬಿಡಿ ಬೇಡ ಮತ್ತೆ ಬಿಡಿ ಬೇಡ. ಅವನು ಎಲ್ಲಿಗೆ ಹೋಗ್ತಾರೆ ಅನ್ನೋ ನನಗೆ ಗೊತ್ತಿದೆ. ಮಾತನ್ನ ಮರ್ತಿಲ್ಲ ನಾನು, ಇವನೊಬ್ಬನ ಮಾತ್ರ ನನಗ್ ಬಿಟ್ಕೊಡು ತಂಗಿ ಅಂತ ನೀನು ಆವತ್ತೇ ಕೇಳಿದ್ದೆ. ಆದ್ರೆ ಈ ಚಂಡಾಲನ್ನ ಹಾಗೆ ಸಾಯಿಸ್ಬಾರ್ದು ಅಂತ ನಿನ್ನಿಂದ ಬಂದೂಕ ಕಿತ್ಕೊಂಡೆ. ನೀನ್ ಸಾಹಸ ತೋರಿಸಿ ಇವನ ಕೊನೆ ಕಾಣಿಸು. ಏ ವೇಷ್ಧಾರಿ, ನಿನಗೂ ಒಂದ್ ಅವಕಾಶ ಕೊಟ್ಟಿದ್ದೀನಿ ಕಣೋ, ನೀನ್ ಸಾಹಸನ ನಮ್ಮ ಅಣ್ಣನ ಹತ್ರ ತೋರಿಸು. Thank you.
ನನ್ನ ಕರ್ತವ್ಯ ಮುಗಿತು, ನಿನ್ನ ಆಸೆನೂ ನೆರವೇರ್ತು. ನಾನಿನ್ ಬರ್ತೀನಿ. ತಂಗಿ, ತಂಗಿ, ಏನಣ್ಣ? ಅಕ್ಕ For more updates, like, comment, subscribe to our channel. Hey darlings, gandani click cheyadam marchipokandi.